ಸರಿ ಬಿಡು, ನಿನ್ನ ಹಾಗೆ ಇರ್ಬೇಕು ನಾನಂತ ಅನ್ಕೊಳ್ತಾ ಇದ್ದೆಲ್ಲ. ಹಾಗೆ ಇರ್ತೀನಿ. ಏನ್ ಮಾತಾಡ್ತೀಯ? ಯಾವ ತಾಯಿ ತನ್ನ ಮಗಳು ವಿಧವೆ ಆಗಿರ್ಬೇಕು ಅಂತ ಅನ್ಕೋಬಹುದು? ಒಂದು ಕ್ಷಣ ಯೋಚನೆ ಮಾಡು, ಆ ಪ್ರೀತಮ್ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ದೆ ಹೋದ್ರೆ ಜನ ಏನಂತಾರೆ? ಜನದ ಬಗ್ಗೆನೂ ಬಿಡು, ನಿನ್ನ ಬದುಕಿನ ಬಗ್ಗೆ ಯೋಚನೆ ಮಾಡೆ. ಇದು ಒಂದು ವಿಚಾರಕ್ಕೆ ನಿನ್ನ ಅಮ್ಮನ ಹಾಗೆ ನನಗೆ ಹೆದರಿಕೆ ಇದೆ. ಹೌದು, ಅಮ್ಮ ಹೇಳ್ತಿರೋದನ್ನ ನಾನು ಒಪ್ಕೋತೀನಿ. ಅತ್ತಿಗೆ, ನೀವು ನಾ ರಾಧಾ, ಅಮ್ಮ ಹೇಳ್ತಿರೋದ್ರಲ್ಲಿ ಅರ್ಥ ಇದೆ. ಆದ್ರೆ ಅತ್ತಿಗೆ, ಶಂಕರ್ ನಿಮ್ಗೂ ಮಗಳಿದ್ದಾಳೆ, ನಾಳೆ ಅವಳು ಮದ್ವೆ ಮಾಡ್ಬೇಕಾದ್ರೆ ಹುಡುಗ ಯಾರು ಎತ್ತ ಅಂತ ವಿಚಾರಿಸ್ದೇನೆ ಅವಳು ಮದ್ವೆ ಮಾಡ್ಕೊಟ್ಬಿಡ್ತೀರಾ? ಇಲ್ಲ ತಾನೆ? ಹಾಗಿರ್ಬೇಕಾದ್ರೆ ರಾಧನ್ಗಿದು ಎರಡನೇ ಮದ್ವೆ. ನಾವ್ ಎಷ್ಟು ಯೋಚನೆ ಮಾಡಿದ್ರೂ ತಪ್ಪಲ್ಲ. ಈಗ ಆ ಪ್ರೀತಮ್ ಯಾರು, ಅವನು ಎಲ್ಲಿರ್ತಾನೆ, ಏನ್ ಮಾಡ್ತಾನೆ, ಅದ್ಯಾವುದು ನಮಗ್ ಗೊತ್ತಿಲ್ವಲ್ಲ. ಸುರೇಖ ಹೇಳೋದು ಸರಿ ಇದೆ, ಆ ಪ್ರೀತಮ್ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೋಬೇಕು. ರಾಧಾ, ಈಗ ನಾವು ಏನೇ ಯೋಚನೆ ಮಾಡಿದ್ರೂ ಅದು ನಿನ್ನ ಸುಖ ಸಂತೋಷಕ್ಕೆ, ಭವಿಷ್ಯಕ್ಕೆ. ಪ್ರೀತಮ್ ಒಳ್ಳೆ ಹುಡುಗ ಅಂತ ಗೊತ್ತಾದರೆ ಮಾತ್ರ ನಾವು ಮದುವೆ ಬಗ್ಗೆ ತೀರ್ಮಾನ ಮಾಡೋದಕ್ಕೆ ಸಾಧ್ಯ. ಮಾಧವ ಹೇಳೋದು ಸರಿ, ನಾನು ನನ್ನ ಮಗಳ ಬಗ್ಗೆ ಕಾಳಜಿ ವಹಿಸಲೇಬೇಕು. ಎಲ್ಲದಕ್ಕೂ ಮೊದಲು ಆ ಪ್ರೀತಮ್ ಎಂಥವನು ಅಂತ ನನಗೆ ಗೊತ್ತಾಗಬೇಕು. ಇದನ್ನು ತಿಳ್ಕೊಳ್ಳೋದು ನಿಮ್ಮ ಮೂರು ಜನ ಅಣ್ಣ ತಮ್ಮಂದ್ರ ಜವಾಬ್ದಾರಿ. ಏನತ್ತೆ? ಮನ್ಯಾಗ ರಾಧನ್ ಲಗ್ನ ಮಾತುಕತೆ ನಡೆಯಕತ್ತೈತಿ. ಏನ್ ಹೇಳಕತ್ತೀಯ? ಆ ಪ್ರೀತಮ್ ಕೂಡ? ಅದ್ ನನ್ಗೆ ಗೊತ್ತಾಗ್ಲಿಲ್ಲ, ಆದ್ರ ಈ ಲಗ್ನ ಆಗೇ ಆಕತಿ. ಏನಿವತ್ತ ರಾಧನ ಮೇಲೆ ಪ್ರೀತಿ ಉಕ್ಕಿ ಹರಿಯಾಕತ್ತೈತಿ?